ಅಯ್ಯಯ್ಯಯ್ಯಯ್ಯೋ ಏನು ಇನ್ ಸ್ವಲ್ಪ ತ ನೀನೆ ಅಮ್ಮ ಅತ್ತಿಯ ಬಮ್ಮ ಸ್ವಲ್ಪ ಬೇಗ ಹೋಗು ಬರ ನೀನೆ ಓಡಿಸ್ ಬರ ಸುಮ್ಮನೆ ಮಗನ್ ಮದುವೆ ಆಗ್ಬಿಟ್ಟು ಮತ್ತೆ ನೀವು ಮಾಡ್ಬಿಟ್ಟು ಇವಾಗ ನಂಗೆ ಟಾರ್ಚರ್ ಕೊಡ್ತಾವನೆ ಏನಾದ್ರು ಮಾಡು ನಾನೇನೋ ಮಾಡ್ಲಿ ಆಲ್ರೆಡಿ ನೀನೆ ಮಾಡಿದ್ಯಲ್ಲ ಎಲ್ಲ ರಕ್ತ ಕಣೋ ಎಲ್ಲ ಮಗ ಮಗ ನಿನ್ನೆಂತಿ ರಕ್ತನು ಕೆಂಪಿಗೆ ಆಯ್ತಲ್ಲೋ ನಿನ್ ಯಾವಾಗ್ಲೂ ಇದಾಯ್ತು ನಡಿಯಲ್ಲೋ ಯಾಕರ್ಸಿ ಅಂತ ಉಗಿದೇ ಇರೋ ದಿನ ಇಲ್ಲ ಇನ್ನೊಂದ್ಸರಿ ಹೇಳ್ತೀನಿ ನನಗೆ ದುರಾಲೋಚನೆ ಇತ್ತು 5G ಮಗು ನೋಡಿದ್ದೆ 6G ಮಗು ನೋಡಿದ್ದೆ ಯಾವುದೋ ಇದು 25G ಮಗು ಈ ರಸ್ತೆ ಗುಂಡಿಗಳನ್ನ ನಾನು ಮುಚ್ಚಲ್ಲ ಕಟ್ಟಿಯವ್ರಿಗೆ ಬಾಗ್ಲೂರ್ ಬರ್ತೀಯಾ ಬಾಗ್ಲೂರೇನಮ್ಮ ಮನೆ ಬಾಗ್ಲ ಹತ್ರನೇ ಬಿಡ್ತೀನಿ ಬನ್ನಿ ಗಾಡಿ ನಿಲ್ಸಪ್ಪ ಯಾಕಜ್ಜಿ ಏನಾಯ್ತು ಗಾಡಿ ನಿಲ್ಸ ಯಾಕಮ್ಮ ಈ ದಾರಿ ಬೇಡಪ್ಪ ಈ ದಾರಿಗೆ ನಡಿ ಚೆನ್ನಾಗಿಲ್ಲ ರೋಡು ಹಿಂಗ ಹೋದ್ರೆ ಹತ್ರ ಆಗುತ್ತೆ ಏನ್ಕ ಮಶಾಣ್ಕ ಐವತ್ತು ರೂಪಾಯಿ ಜಾಸ್ತಿ ಆಯ್ತದೆ ಕೊಡ್ತೀಯಾ ಐವತ್ತು ರೂಪಾಯಿ ತಾನೆ ಕೊಡ್ತೀನಿ ನಡಿಯಪ್ಪ ಅಯ್ಯೋ ಏನಾಯ್ತಮ್ಮ ಆಗ್ತಿಲ್ಲ ರೀ ಒಂದು ನಿಮಿಷ ನಿಲ್ಸಣ ಈ ಕಿತ್ತೋಗಿರೋ ರೋಡ್ ಹೋಗೋದಕ್ಕಿಂತ ದೂರ ಆದ್ರೆ ಪರವಾಗಿಲ್ಲ ನಡ್ಕೊಂಡೇ ಹೋಗ್ತೀನಿ ಇರು ಪುನೀಕ್ಷ ಬಂದಿರಮ್ಮ ನನ್ನ ಫ್ರೆಂಡ್ ಫೋನ್ ಮಾಡ್ಬಿಡ್ತೀನಿ ರಮ್ಮ ಹಲೋ ಹಲೋ ಮಗ ಹಲೋ ನನ್ನ ಹೆಂಡತಿಗೆ ಹೆರಿಗೆ ನಾವು ಕಾಣಿಸ್ಕೊಂಡಿದ್ಯೋ ಅರ್ಜೆಂಟ್ ಆಗಿ ಆಸ್ಪತ್ರೆ ಹತ್ರ ಹೋಗ್ಬೇಕು ಬೇಗ ಬಾರೋ ಏ ನನ್ನ ಮಗ ಮದ್ವೆಗೆ 6 ತಿಂಗಳು ಆಯ್ತು ಆಗ್ಲೇ 9 ತಿಂಗಳು ಮಾಡ್ಬಿಟ್ನ ಹಲೋ ಹಲೋ ಬಂದೆ ಕಣ ಬಂದೆ ಬಂದ ಅನ್ಸುತ್ತೆ ಬಂದ 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 ಅಯ್ಯಯ್ಯಯ್ಯಯ್ಯೋ ಏನು ಹಿಂಗ ಓದಿಸ್ಬಿಡ್ಗಿದ್ಯಾ ಈ ಹೊಟ್ಟೆ ನೋಡಿದ್ರೆ ನನಗೆ ಭಯ ಆಯ್ತಾಯ್ತಲ್ಲಪ್ಪ ಇನ್ ಸ್ವಲ್ಪ ತ ನೀನೆ ಅಮ್ಮ ಅತ್ತಿಯ ಬಮ್ಮ ಮಗ ಬೇಗ ಹೋಗು ಮಗ ಸ್ವಲ್ಪ ಬೇಗ ಹೋಗು ಮಗ ಮಗ ಇನ್ನ ಸ್ವಲ್ಪ ಬೇಗ ಹೋಗು ಬರ ನೀನೆ ಓಡಿಸ್ ಬರ ಸುಮ್ಮನೆ ಮಗನ್ ಮದುವೆ ಆಗ್ಬಿಟ್ಟು ಮತ್ತೆ ನೀವು ಮಾಡ್ಬಿಟ್ಟು ಇವಾಗ ನಂಗೆ ಟಾರ್ಚರ್ ಕೊಡ್ತಾವನೆ ಸುಮ್ಮನೆ ಕೂತ್ಕೊಳ್ಳಮ್ಮ ಸುಮ್ಮನೆ ಟಾರ್ಚರ್ ಕೊಡ್ತಾರೆ ಸರ್ ಮಗು ಅಡ್ಡ ತಿರುಗಿದೆ ಇಲ್ಲಿ ಹೆರಿಗೆ ಮಾಡೋಕ್ಕಾಗಲ್ಲ ನೀವು ಬೇರೆ ಆಸ್ಪತ್ರೆಗೆ ಅಯ್ಯೋ ಹೆಲ್ಪ್ ಮಾಡ್ತೀಗ ಸಾಕ್ಷಿ ಸಾಕ್ಷಿ ಲೋ ಮಗ ಇವಳು ಪ್ರಜ್ಞೆ ತಪ್ಪೋಗಿದ್ಯೋ ಇನ್ನೊಂದು ಸ್ವಲ್ಪ ಹೊತ್ತು ಬೇರೆ ಆಸ್ಪತ್ರೆಗೆ ಹೋಗ್ಬಿಡೋಣ ಇರೋ ಲೋ ಇವ್ರು ಕಂಡ್ಬಿಡ್ತಲ್ಲ ಕಣೋ ಲೋ ಏನಾದ್ರೂ ಮಾಡು ಇರೋ ಒಂದು ನಿಮಿಷ ಇರೋ ಕಾಟ ತಡೆಯೋಕಾಯ್ತಲ್ವಲ್ಲಪ್ಪ ನಾನೇನೋ ಮಾಡ್ಲಿ ಆಲ್ರೆಡಿ ನೀನೆ ಮಾಡಿದ್ಯಲ್ಲ ಎಲ್ಲ ಅಯ್ಯೋ ಏನಾಯ್ತು ಲೋ ಲೋ ರಕ್ತ ಕಣೋ ಎಲ್ಲ ಮಗ ಮಗ ನಿನ್ನೆಂತಿ ರಕ್ತನು ಕೆಂಪಿಗೆ ಆಯ್ತಲ್ಲೋ ನಿಂಗೆ ಯಾವಾಗ್ಲೂ ಇದಾಯ್ತು ನಡಿಯಲ್ಲೋ ಸಾರಿ ಸರ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ನಮ್ಮಲ್ಲಾಗಲ್ಲ ಬೇರೆ ಕಡೆ ಕರ್ಕೊಂಡೋಗಿ ಲೋ ಲೋ ಗಾಡಿ ಹಾಕೋ ನಿಲ್ಸಿದೆ ತೂ ನಿನ್ನ ನಡಿಯೋ ಕರೆಕ್ಟಾಗಿ ಹೇಳ್ಕೊಯ್ತಾ
ನಮ್ಮ ವಾರ್ಡು 420 ಗೊತ್ತಲ್ಲ ಶಾಸಕರು ಜನಾರ್ದನ್ ಕಡ್ಡಿ ಬರ್ಯಾ 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 ಹಂಗೆ ಅದು ನಮ್ ಜನಾರ್ದನ್ ಕಡ್ಡಿ ಅವರು ಅಣ್ಣ ನೀನ್ ಸಮಾಧಾನ ಮಾಡ್ಕೋ ನೀರ್ ಕುಡಿಯೋಗ ನಾನು ಮಾತಾಡ್ತೀನಿ ಹೋಗು ಹೋಗು ಆ ಮೂಲೆಯಲ್ಲಿ ಕುತ್ಕೊಂಡು ಸಮಾಧಾನ ಮಾಡ್ಕೋ ನಾನು ಮಾತಾಡೋಕ್ಕೂ ಮುಂಚೆ ಏಯ್ ಇನ್ನು ಮಾತಾಡಿಲ್ಲ ಇರೋ ನಾನು ಮಾತಾಡೋದಕ್ಕೂ ಮುಂಚೆ ನಮ್ಮ MLA ಸಾಹೇಬ್ರನ್ನ ನಾನು ಕ್ಷಮೆ ಕೇಳ್ತೀನಿ ಇರ್ಲಿ ಇರ್ಲಿ ಯಾಕೆ ಅಂದ್ರೆ ಈ ತಪ್ಪನ್ನ ನಾನು ಒಬ್ಬನೇ ಮಾಡಿಲ್ಲ ಈ ಕ್ಷೇತ್ರದಲ್ಲಿರೋ ಪ್ರತಿಯೊಬ್ಬ ಮತದಾರರು ಮಾಡಿದ್ದೀವಿ ಅವ್ರನ್ನ ಬೈದೇ ಇರೋ ದಿನ ಇಲ್ಲ ಅವ್ರನ್ನ ಕ್ಯಾಕರ್ಸಿ ಅಂತ ಉಗಿದೇ ಇರೋ ದಿನ ಇಲ್ಲ ಆದರೆ ಅದು ನಮ್ಮ ತಪ್ಪು ಅಂತ ನಮ್ಗೆ ಇವಾಗ ಗೊತ್ತಾಗಿದೆ ಆ ಬುದ್ಧನಿಗೆ ಬೋಧಿ ಮರದ ಕೆಳಗಡೆ ಜ್ಞಾನೋದಯ ಆಯ್ತು ನನಗೆ ನಿಮ್ಮೆಲ್ಲರಿಗೆ ಈ ಕಿತ್ತೋಗಿರೋ ರೋಡಲ್ಲಾಯ್ತು ನಮ್ಮ ಸಾಯಬ್ರನ್ನ ಎಷ್ಟು ಹೊಗಳಿದ್ರು ಸಾಲಲ್ಲ ಯಾಕೆ ಅಂತಂದ್ರೆ ದೊಡ್ಡ ದೊಡ್ಡ ಡಾಕ್ಟರ್ಗಳು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಮಾಡದೇ ಇರುವಂತ ಒಂದು ಮಹತ್ ಕಾರ್ಯನ ನಮ್ಮ MLA ಸಾಹೇಬ್ರು ಮಾಡಿದ್ದಾರೆ ನಾನು ಮತ್ತೆ ನನ್ನ ಸ್ನೇಹಿತನ ಹೆಂಡತಿ ಇದಕ್ಕೆ ನಾವು ಸದಾ ಚಿರುಣಿ ಆಗಿರ್ತೀವಿ ಇವತ್ತು ನನ್ನ ಪ್ರಾಣ ಸ್ನೇಹಿತನ ಹೆಂಡತಿಯ ಮಡಿಲಲ್ಲಿ ಒಂದು ಮಗು ವ್ಯಾ ಅಂತ ನಗ್ತಿದೆ ಅಂದ್ರೆ ಅದಕ್ಕೆ ಕಾರಣನೇ ನಮ್ಮ MLA ಸಾಹೇಬ್ರು ಏನ್ರಿ ಮಾಡಿದ್ರಿ ತಪ್ಪಾಗಿ ತಿಳ್ಕೊಬಿಡಿ ಅದಕ್ಕೆ ಕಾರಣ ನನ್ನ ಸ್ನೇಹಿತನೇ ಆದ್ರೆ ಆ ಹೆರಿಗೆ ರೋಡಿಂದಾನೆ ಆ ರೋಡನ್ನ ರೆಡಿ ಮಾಡಿಸ್ತೇ ಇರೋದ್ರಿಂದಾನೆ ಈ ಮಗು ಆಗಿದ್ದು ಅದಕ್ಕೆ ನನ್ನ ಜೀವ ಇರೋ ತನಕ ನಾನು ನನ್ನ ಸ್ನೇಹಿತನ ಹೆಂಡತಿ ಮಗು ಎಲ್ಲರೂ ಸಹ ಅವ್ರಿಗೆ ನಾವು ಚಿರಋಣಿ ಆಗಿರ್ತೀವಿ ಇನ್ನು ಮುಂದೆ ಅವರೇ ಮಾತಾಡ್ತಾರೆ ಹೊಡಿರಿ ಚಪ್ಪಾಳೆ ಅಣ್ಣ ಬನ್ನಿ ಅಣ್ಣ ಹಾ ಬನ್ನಿ ಅಣ್ಣ ಹಾ ಬನ್ನಿ ಅಣ್ಣ ಅಣ್ಣನ್ಗೆ ಜೈ ಅಣ್ಣನ್ಗೆ ಹಾ ಓಕೆ ಅಣ್ಣ ಬೇಡ ಇಲ್ಲ ಬೇಡ ನನ್ನ ಪ್ರೀತಿಯ ಈ ಕ್ಷೇತ್ರದ ಬಂಧು ಬಾಂಧವರೇ ಈ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ ನನಗೆ ಈ ನಿಮ್ಮ ಪ್ರೀತಿ ಸಂಭ್ರಮಾಚರಣೆಯಲ್ಲಿ ಮಾತೇ ಬರ್ತಾ ಇಲ್ಲ ಈ ಗೆಲುವು ನನ್ನದಲ್ಲ ನಮ್ಮ ಕ್ಷೇತ್ರದ ಜನಗಳದು ನಿಮ್ಮದು ಅದರ ಬಗ್ಗೆ ನೀವೇ ಮಾತಾಡಬೇಕು ಅಣ್ಣ ನೀವೇ ಮಾತಾಡಿ ಅಣ್ಣ ನೀವೇ ಮಾತಾಡಿ ಅಣ್ಣ ನೀವೇ ಮಾತಾಡಿದ್ರೆ ಚಂದ ಮಹಾಜನಗಳೇ ನನಗೆ ಗೊತ್ತು ಪ್ರತಿದಿನ ನೀವು ನನ್ನ ಬೈಕೊಂಡು ಓಡಾಡ್ತೀರಂತ ಆದರೆ ಅದರ ಬಗ್ಗೆ ನಾನು ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳಿಲ್ಲ ಯಾಕೆಂದರೆ ನನಗೆ ದುರಾಲೋಚನೆ ಇತ್ತು ವಿರೋಧ ಪಕ್ಷದವರು ಎಷ್ಟೇ ಒತ್ತಡ ಇದ್ರೂ ನನಗೆ ಈ ಕಾಮಗಾರಿಗೆ ಅಂತ ಕೋಟಿ ಕೋಟಿ ದುಡ್ಡು ಬಂದರೂ ನಾನು ಯಾಕೆ ಈ ರಸ್ತೆ ಮಾಡಿಸಿಲ್ಲ ಅಂದರೆ ನಿಮಗೆ ಮೊನ್ನೆ ನಡೆದಿರೋ ಘಟನೆ ಎಲ್ಲರಿಗೂ ಗೊತ್ತಿರಬೇಕು ಫೈ ಜಿ ಮಗು ನೋಡಿದ್ದೆ 6G ಮಗು ನೋಡಿದ್ದೆ ಯಾವುದೋ ಇದು 25G ಮಗು ಈ ಅಮ್ಮನ ಹೊಟ್ಟೆ ನೋಡಿದಾಗಲೇ ಅನ್ಕೊಂಡೆ ಇವಳು ಏರೋದು ಇರ್ತಾ ಒಂದೇ ಸರಿ 3 ವರ್ಷದ ಮಗುನೇ ಇರ್ತಾಳೆ ಅಂತ ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ಎಲ್ಲ ನಿಂದನೆ ಕಣೋ ತಪ್ಪು ತಪ್ಪಾಗಿ ಮಾತಾಡ್ಬೇಡ ಕಣೋ ಎಲ್ಲ ಈ ಮಹಾನ್ ಭಾವನಿಂದ ಸರ್ಕಾರ ಯಾವುದೇ ಇರಲಿ ನನ್ನ ಜೀವ ಇರೋವರೆಗೂ ಯಾರೇ ವಿರೋಧ ಮಾಡಿದ್ರು ಈ ರಸ್ತೆ ಗುಂಡಿಗಳನ್ನ ನಾನು ಮುಚ್ಚಿಸಲ್ಲ ಇದು ನನ್ನ ಕರ್ತವ್ಯ ಇದು ನನ್ನ ಹೋರಾಟ ಇದೊಂದು ಐತಿಹಾಸಿಕ ಚಳುವಳಿ ಇದು ನಮ್ಮಣ್ಣಕ್ಕೆ ನನಗೆ ನಿಮ್ಮೆಲ್ಲರ ಸಹಕಾರ ಬೇಕು ಅದಕ್ಕೆ ಮತ್ತೆ ನಮ್ದೇ ಸರ್ಕಾರ ಬರಬೇಕು ಜನಾರ್ದನ್ ಕಟ್ಟಿಯವ್ರಿಗೆ ಸಾಕು ಇನ್ನು ಮುಂದೆ ಈ ರೋಡು ಎರಿಗೆ ಸಿದ್ಧವಾಗೈತೆ ನಮ್ಮ ಕ್ಷೇತ್ರದ ಎಲ್ಲ ಮತಬಾಂಧವರು ಇದರ ಸದುಪಯೋಗ ಪಡಿಸ್ಕೊಬೇಕು ಅಂತ ತಮ್ಮಲ್ಲಿ ಕಳಕಳಿಗೆ ಮನವಿ ಮಾಡ್ಕೊಂತ ಇದ್ದೀನಿ ಜನಾರ್ದನ್ ಕಡ್ಡಿ ಅವ್ರಿಗೆ ಅದೇ ಕತ್ತಿಕೊಳ್ಳೋಣ
ಎಲ್ಲಿಯ ತನಕ ನಮ್ಮ ಜನ ರಾಜಕಾರಣಿಗಳನ್ನು ದೇವರ ರೀತಿ ಪೂಜಿಸುವುದನ್ನು ಬಿಡುವುದಿಲ್ಲವೋ ಅಲ್ಲಿಯ ತನಕ ನಮ್ಮ ದೇಶ ಉದ್ಧಾರ ಆಗುವುದಿಲ್ಲ.